ನೋಡ್ರಿ, ಫೈಂಡ್ ದಿ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಅಂದ್ಬಿಟ್ಟು ಲೆಕ್ಕಗಳಿದ್ದಾವೆ. ಒಂದೊಂದು ಮಾರ್ಕ್ಸಿನ ಕ್ವಶನ್ಗಳು ಇದನ್ನ ಮಾಡೋಣ. ಒಂದನೇ ಲೆಕ್ಕ, ಕನ್ಸಿಡರ್ ಏನಂತ ಇದೆ ಇಲ್ಲಿ, ಸೈನ್ ಇನ್ವರ್ಸ್ ಆಫ್ 1/√2 ಅಂತಿದೆ. ಸೈನ್ ಇನ್ವರ್ಸ್ ಆಫ್ 1/√2 ಅಂತಿದೆ. 1/√2 ಸೈನ್ ಅಲ್ಲಿ ಯಾವಾಗ ಆಗುತ್ತೆ, ಯಾವ ಆಂಗಲ್ ಆಗುತ್ತೆ, 5/4 ಅಲ್ವಾ. ದಟ್ ಇಸ್ ದಿ ಆನ್ಸರ್. ಅರ್ಥ ಆಯ್ತಾ? ಎರಡನೇದಕ್ಕೆ ಬರೋಣ. ಎರಡನೇದೇ ಅದು, ಕಾಟ್ ಇನ್ವರ್ಸ್ ಅಲ್ಲಿ -1/√3 ಅಂತಿದೆ. ಕನ್ಸಿಡರ್ ಕಾಟ್ ಇನ್ವರ್ಸ್ -1/√3. ನಾನೊಂದಿಷ್ಟು ಪ್ರಾಪರ್ಟಿ ಮಾಡಿದ್ದೀನಿ, ಆ ಪ್ರಾಪರ್ಟಿನಲ್ಲಿ ಕಾಟ್ ಇನ್ವರ್ಸ್ ಅಲ್ಲ ಮೈನಸ್ ಇದ್ರೆ ಪೈಯಿಂದ ಕಳ್ಕೋಬೇಕು ಅಂತ ಮಾಡಿದ್ದೀನಿ. ಗೊತ್ತಿದೆಯಾ ನಿಮಗೆ? ಕಳ್ಕಂಡೆ, ಇದು ಪೈ ಇರಲಿ ಮೈನಸ್. ಈಗ ಕಾಟಲ್ಲಿರೋದು ನಾವು ಟ್ಯಾನಿಗೆ ಬರೀಬೋದು. ಟ್ಯಾನಿಗೆ ಬರೆಯೋದು ಹೇಗೆ? √3 ಅಂತ ಅಲ್ವಾ. 1/√3 ಇದ್ರೆ ಇದು √3 ಆಗುತ್ತೆ. ಇಲ್ಲಿ ಪೈ ಇದೆ ಮೈನಸ್, √3 ಯಾವಾಗ ಆಗುತ್ತೆ? 60 ಡಿಗ್ರಿ. 60 ಡಿಗ್ರಿ ಬರೆಯೋದು ಹೇಗೆ? 5/3 ಕರೆಕ್ಟಾ? ನೋಡಿಲ್ಲಿ ಎಲ್ಸಿಎಂ ತೆಗ್ರಿ, 3π-π ಅಂದರೆ 2π/3 ಅಂತ ಆಯಿತು. ಸರಿನಾ? ಮೂರನೇ ಲೆಕ್ಕಕ್ಕೆ ಬರೋಣ. ಕನ್ಸಿಡರ್ ಮೂರನೇ ಲೆಕ್ಕ ಏನಿದೆ, ಸೈನ್ ಇನ್ವರ್ಸ್ ಆಫ್ -½ ಅಂತಿದೆ. ಅದನ್ನ ಬರ್ಕೊಳ್ತಿದ್ದೀನಿ, ಸೈನ್ ಇನ್ವರ್ಸ್ ಆಫ್ -½ ಅಂತ. ಸೈನ್ ಇನ್ವರ್ಸ್ ಒಳಗೆ ಟ್ಯಾನ್ ಇನ್ವರ್ಸ್ ಒಳಗೆ ಮೈನಸ್ ಇದ್ರೆ ಮೈನಸನ್ನು ಹೊರಗೆ ಹಾಕಬೇಕು. ಹಾಕ್ಕಂಡೆ ಕರೆಕ್ಟಾ? ಮೈನಸ್ ಇದೆ. ಹಾಫ್ ಯಾವಾಗ ಆಗುತ್ತೆ? 60 ಡಿಗ್ರಿಗೆ. 60 ಡಿಗ್ರಿ ಬರೆಯೋದು ಹೇಗೆ? 30 ಡಿಗ್ರಿಗೆ. 30 ಡಿಗ್ರಿ ಬರೆಯೋದು ಹೇಗೆ? 5/6 ಅಂತ. ಇದು ಅರ್ಥ ಆಯ್ತಾ? ನಾಲ್ಕನೇ ಲೆಕ್ಕಕ್ಕೆ ಬರೋಣ. ಕನ್ಸಿಡರ್ ಯಾವುದು, ನಾಲ್ಕನೇ ಲೆಕ್ಕ, ಇದು ಕಾಸ್ ಇನ್ವರ್ಸ್ ಆಫ್ √3/2. ಒಳಗಡೆ ಮೈನಸ್ಸು ಗಿನಸ್ಸು ಏನು ಇಲ್ವೇ ಇಲ್ಲ. √3/2 ಯಾವಾಗ ಆಗುತ್ತೆ? ಕಾಸು 30 ಡಿಗ್ರಿಗೆ. ಬರೆಯೋದು ಹೇಗೆ? 5/6. ಐದನೇ ಲೆಕ್ಕ, ಕನ್ಸಿಡರ್ ಏನಂತ ಇದೆ ಇದಲ್ವಾ, ಕೋಸಿಕೆಂಟ್ ಇನ್ವರ್ಸ್. ಕೋಸಿಕೆಂಟ್ ಇನ್ವರ್ಸ್ 2. ಕೋಸಿಕೆಂಟಲ್ಲಿರೋದನ್ನ ಸೈನಿಗೆ ಕನ್ವರ್ಟ್ ಮಾಡೋಣ. 1/2 ಅಂತಾತು. 1/2 ಸೇನ ಸೈನಲ್ಲಿ ಯಾವಾಗ ಆಗುತ್ತೆ? 30 ಡಿಗ್ರಿ ಅಂದರೆ ಬರೆಯೋದು ಹೇಗೆ? 5/6. ಆರನೇ ಲೆಕ್ಕಕ್ಕೆ ಬರೋಣ. ಕನ್ಸಿಡರ್ ಏನಂತಿದೆ, ಟ್ಯಾನ್ ಇನ್ವರ್ಸ್ ಒಳಗೆ -√3 ಇದೆ. ಟ್ಯಾನ್ ಇನ್ವರ್ಸ್ ಆಫ್ -√3. ನಿಮ್ಗೆ ಆವಾಗಲೇ ಹೇಳಿದ್ದೆ, ಟ್ಯಾನ್ ಇನ್ವರ್ಸ್ ಒಳಗೆ ಮೈನಸ್ ಇದ್ರೆ ಮೈನಸ್ನ ಹೊರಗೆ ತೆಗಿಬೇಕು, √3 ಅಂತ. ಮೈನಸ್ √3 ಯಾವಾಗ ಆಗುತ್ತೆ? 60 ಡಿಗ್ರಿ ಆಗುತ್ತೆ ಟ್ಯಾನು. 60 ಡಿಗ್ರಿ ಬರೆಯೋದು ಹೇಗೆ? 5/3. ನೆಕ್ಸ್ಟು ಏಳನೇ ಲೆಕ್ಕ, ಕನ್ಸಿಡರ್ ಏನಿದೆ, ಕಾಸ್ ಇನ್ವರ್ಸ್ ಆಫ್ -½. ಕಾಟು ಮತ್ತು ಕಾಸು ಇವೆರಡರೊಳಗೂ ಮೈನಸ್ ಇದ್ರೆ ಪೈಯಿಂದ ಕಳ್ಕೋಬೇಕು. ಸರಿನಾ? ಕಳ್ಕಂಡೆ, 5 - ಹಾಫ್ ಯಾವಾಗ ಆಗುತ್ತೆ? 60 ಡಿಗ್ರಿಗೆ. ಅದು ಬರೆಯೋದು ಹೇಗೆ? 5/3. 3π-π ಅಂದರೆ 2π/3 ಅಂತ. ದೀಸ್ ಆರ್ ದಿ ಆನ್ಸರ್ಸ್. ಅರ್ಥ ಆಯ್ತಾ? ಥ್ಯಾಂಕ್ಸ್.